ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 13 ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿನಲ್ಲಿ 49 ಪಾಯಿಂಟ್ಗಳಷ್ಟು ಗೈನ್ ನೋಡೋದಕ್ಕೆ ಸಿಕ್ತು. 22,100 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ 112 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 333 ಪಾಯಿಂಟ್ಗಳ ಗೈನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಯಿತು. 22,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಓಪನ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. 21,800 ಲೆವೆಲಲ್ಲಿ ಸಪೋರ್ಟನ್ನು ತಗೊಂಡು ಮತ್ತೆ ಒಂದು ಬೌನ್ಸ್ ಬ್ಯಾಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯ ಒಂದು ವೊಲಟಾಲಿಟಿ ಮೇ 8ನವರೆಗೂ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ರತಿಯೊಂದು ಫೇಸ್ನ ಎಲೆಕ್ಷನ್ ಆದಾಗ, ಆ ಎಲೆಕ್ಷನ್ ರಿಲೇಟೆಡ್ ಡೇಟಾ ಬಂದಾಗ ಮಾರ್ಕೆಟ್ನಲ್ಲಿ ವೊಲಟಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ 22,000 ಲೆವೆಲ್ ಹತ್ರ ನಿಫ್ಟಿ ಒಳ್ಳೆ ಒಂದು ಸಪೋರ್ಟನ್ನು ಹೊಂದಿದೆ. ಆ ಒಂದು ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿರೋವರೆಗೂ ಪಾಸಿಟಿವ್ ಸೆಂಟಿಮೆಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಸಿಪ್ಲಾ ಟಾಪ್ ಗೇನರ್ ಆಗಿತ್ತು. ಒಳ್ಳೆ ಒಂದು ರಿಸಲ್ಟನ್ನು ಸಿಪ್ಲಾ ಡಿಕ್ಲೇರ್ ಮಾಡಿದ್ರು. ಆ ಒಂದು ರೀಸನ್ನಿಂದ ಬ್ರೋಕರೇಜ್ಗಳು ಟಾರ್ಗೆಟ್ಸ್ಗಳನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ಒಂದು ರೀಸನ್ನಿಂದ ಸಿಪ್ಲಾದಲ್ಲಿ 5.5%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಏಷ್ಯನ್ ಪೇಂಟ್ಸ್ ಕೂಡ ಒಳ್ಳೆ ಒಂದು ಬೌನ್ಸ್ ಬ್ಯಾಕನ್ನು ಕೊಟ್ಟಿದೆ. 4%ನಷ್ಟು ಜಂಪ್ ಏಷ್ಯನ್ ಪೇಂಟ್ಸಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಲೋವರ್ ಲೆವೆಲ್ನಿಂದ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಅದಾನಿ ಪೋರ್ಟ್ಸ್, ಅದಾನಿ ಎಂಟರ್ಪ್ರೈಸಸ್ ಕೂಡ 3%ನಷ್ಟು ಗೈನ್ ಆಗಿದೆ. ಡಿವಿಸ್ ಲ್ಯಾಬ್ನಲ್ಲಿ ಕೂಡ 3%ನಷ್ಟು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಡಿವಿಸ್ ಲ್ಯಾಬ್ 4,000 ಲೆವೆಲ್ವರೆಗೂ ಹೋಗುತ್ತೆ. ಬಟ್ ಮತ್ತೆ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಕ್ಸಸ್ಫುಲ್ಲಾಗಿ 4,000 ಲೆವೆಲನ್ನು ಕ್ರಾಸ್ ಮಾಡಿ ಟ್ರೇಡ್ ಮಾಡಿದ್ರೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಡಿವಿಸ್ ಲ್ಯಾಬಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಟಾಟಾ ಮೋಟರ್ಸ್ ವೀಕೆಂಡಲ್ಲಿ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ಟಾಟಾ ಮೋಟರ್ಸ್ನ ಕಡೆಯಿಂದ ಬಂದಿದೆ. ಸೊ ಎಕ್ಸ್ಟರ್ನಲ್ ಟ್ಯಾಕ್ಸ್ ಕ್ರೆಡಿಟ್ ಇದ್ದರೂ ಕೂಡ ಪ್ರಾಫಿಟ್ನಲ್ಲಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ಸ್ಟಿಲ್ ಟಾಟಾ ಮೋಟರ್ಸ್ನ ಸ್ಟಾಕ್ ಪ್ರೈಸ್ನಲ್ಲಿ 8.5%ನಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಲಾಂಗ್ ಟರ್ಮ್ಗೆ ಬೈ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿಯನ್ನು ಕೂಡ ಟಾಟಾ ಮೋಟರ್ಸ್ ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಟಾಟಾ ಮೋಟರ್ಸ್ನ ವೀಕ್ನೆಸ್ಗೆ ಮೇಜರ್ ರೀಸನ್ ಬ್ರೋಕರೇಜ್ಗಳ ಒಂದು ಮಿಕ್ಸ್ಡ್ ಔಟ್ಲುಕ್ ಆಗಿರುತ್ತೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಬೈ ರೆಕಮೆಂಡೇಷನನ್ನು ಕೊಡ್ತಾ ಇದ್ದಾರೆ. ಬಟ್ ಕೆಲವೊಂದಿಷ್ಟು ಬ್ರೋಕರೇಜ್ಗಳ ಕಡೆಯಿಂದ ನಮಗೆ ನ್ಯೂಟ್ರಲ್ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ನಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ಬೋದು. ಹಾಗೆ ಜಾಗ್ವಾರ್ ಲ್ಯಾಂಡ್ ರೋವರ್ನ ಸೆಗ್ಮೆಂಟ್ನಲ್ಲಿ ಕೂಡ ಸೇಲ್ಸ್ ಫಾಲ್ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. JP Morgan ಓವರ್ ವೈಟ್ ರೇಟಿಂಗನ್ನು ಕೊಟ್ಟಿದ್ದು 1,115 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಜೆಫ್ರೀಸ್ನ ಕಡೆಯಿಂದ ಕೂಡ ಬೈ ರೆಕಮೆಂಡೇಷನ್ ಕಾಣಿಸ್ತಿದೆ. 1,250 ಟಾರ್ಗೆಟ್ ಪ್ರೈಸನ್ನು ಜೆಫ್ರೀಸ್ ಕೊಟ್ಟಿದ್ದಾರೆ. 100 ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿ ನ್ಯೂಟ್ರಲ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟಾನ್ಲಿ ಕಡೆಯಿಂದ ಈಕ್ವಲ್ ವೈಟ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. ಈ ಮುಂಚೆ 1,013 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು, ಅದನ್ನು ಈಗ 1,100 ಇನ್ಕ್ರೀಸ್ ಮಾಡಿದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ನ ಕಡೆಯಿಂದ 1,040 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಟಾಟಾ ಮೋಟರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಸೇಲ್ಸ್ ಫಾಲ್ ಆಗುತ್ತೆ ಅಂದಾಗ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ಕೂಡ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನ್ನಿಂದ ಬ್ರೋಕರೇಜ್ಗಳು ಒಂದು ಕಾಷಸ್ ಅಪ್ರೋಚನ್ನು ಟಾಟಾ ಮೋಟರ್ಸ್ನಲ್ಲಿ ಹೊಂದಿದ್ದಾರೆ. ಹಾಗೆ BPCL ಕೂಡ ಇವತ್ತು 2%ನಷ್ಟು ಕರೆಕ್ಟ್ ಆಗಿದೆ. ಶ್ರೀರಾಮ್ ಫಿನಾನ್ಸ್ ಮತ್ತು NTPCಯಲ್ಲಿ ಕೂಡ 1.5%ನಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ONGC ಕೂಡ ಇವತ್ತು 1.5%ನಷ್ಟು ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತಿದೆ. 3,562 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 4,498 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಏಪ್ರಿಲ್ ತಿಂಗಳಲ್ಲಿ ICICI ಬ್ಯಾಂಕ್ ಬ್ರೋಕರೇಜ್ಗಳ ಕಡೆಯಿಂದ ಹೈಯೆಸ್ಟ್ ಬೈ ರೆಕಮೆಂಡೇಷನ್ ಅನ್ನು ಪಡ್ಕೊಂಡಿದೆ. 48 ಬೈ ರೆಕಮೆಂಡೇಷನ್ಸ್ ICICI ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 3 ಬ್ರೋಕರೇಜ್ಗಳು ಹೋಲ್ಡ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. HDFC ಬ್ಯಾಂಕ್ನಲ್ಲಿ 45 ಬೈ ರೆಕಮೆಂಡೇಷನ್ಸ್ ಇದೆ. ಹಾಗೆ ಆಕ್ಸಿಸ್ ಬ್ಯಾಂಕಲ್ಲಿ 43 ಬೈ ರೆಕಮೆಂಡೇಷನ್ ನೋಡೋದಕ್ಕೆ ಸಿಗ್ತದೆ. 2 ಬ್ಯಾಂಕ್ಗಳಲ್ಲಿ 5 ಹೋಲ್ಡ್ ರೇಟಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ITCಯಲ್ಲಿ ಕೂಡ 35 ಬೈ ರೆಕಮೆಂಡೇಷನ್ಸ್ ನೋಡೋದಕ್ಕೆ ಸಿಗ್ತದೆ. ಇಂಡಾಲ್ಕೋ ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ 24 ಬೈ ರೆಕಮೆಂಡೇಷನ್ಸ್ ಕಾಣಿಸಿದೆ. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಕೂಡ 43 ಬೈ ರೆಕಮೆಂಡೇಷನ್ಸ್ಗಳು ನೋಡೋದಕ್ಕೆ ಸಿಗ್ತದೆ. ಸೊ ಏಪ್ರಿಲ್ ತಿಂಗಳ ಬ್ರೋಕರೇಜ್ಗಳ ವ್ಯೂವನ್ನು ಅಬ್ಸರ್ವ್ ಮಾಡಿದಾಗ ಫಿನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳು, ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳ ಮೇಲೆ ಬೆಟ್ಟನ್ನು ಮಾಡಿದ್ದಾರೆ. ಸೊ ಬೇರೆಲ್ಲ ಸೆಕ್ಟರ್ಗಳು ತುಂಬಾ ರನ್ ಆಗಿದೆ, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇನ್ನಷ್ಟು ಸ್ಪೇಸ್ ಇದೆ ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಸೊ ಇದು ಅಪ್ಗ್ರೇಡ್ಗಳ ವಿಷಯ ಆಗಿದ್ರೆ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಡೌನ್ಗ್ರೇಡ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಮೇಜರ್ ಆಗಿ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಡೌನ್ಗ್ರೇಡ್ಸ್ ಹೆಚ್ಚಾಗಿ ಕಾಣಿಸ್ತಿದೆ. ಮಾರುತಿ ಸುಜುಕಿ, ಐಶರ್ ಮೋಟರ್ಸ್, ಟಾಟಾ ಮೋಟರ್ಸ್ನಲ್ಲಿ ಟಾರ್ಗೆಟ್ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬಹಳಷ್ಟು ಬ್ರೋಕರೇಜ್ಗಳು ಹೋಲ್ಡ್ ರೇಟಿಂಗನ್ನು ಕೊಡ್ತಾ ಇದ್ದಾರೆ. ಮಾರುತಿ ಸುಜುಕಿನಲ್ಲಿ 34 ಬೈ ರೆಕಮೆಂಡೇಷನ್ಸ್ ನೋಡೋದಕ್ಕೆ ಸಿಕ್ಕಿದೆ ಏಪ್ರಿಲ್ ತಿಂಗಳಲ್ಲಿ. ಮಾರ್ಚ್ ತಿಂಗಳಲ್ಲಿ ಟೋಟಲ್ 41 ಬೈ ರೆಕಮೆಂಡೇಷನ್ಸ್ ಇತ್ತು. ಐಶರ್ ಮೋಟರ್ಸ್ನಲ್ಲಿ ಕೂಡ ಅಷ್ಟೇ, 17 ಅನಲಿಸ್ಟ್ಗಳು ಬೈ ರೆಕಮೆಂಡೇಷನ್ನ ಕೊಟ್ಟಿದ್ದಾರೆ. ಮಾರ್ಚ್ನಲ್ಲಿ 19 ಅನಲಿಸ್ಟ್ಗಳು ಬೈ ರೆಕಮೆಂಡೇಷನನ್ನು ಕೊಟ್ಟಿದ್ರು. ಸೊ ಮಾರುತಿ ಸುಜುಕಿ, ಐಶರ್ ಮೋಟರ್ಸ್, ಹಾಗೆಯೇ ಟಾಟಾ ಮೋಟರ್ಸ್ನಲ್ಲಿ ಸೇಲ್ಸ್ ಫಾಲ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಬ್ರೋಕರೇಜ್ಗಳು ಹೊಂದಿದ್ದಾರೆ.
ಈ ಒಂದು ಕ್ವಾರ್ಟರ್ನಲ್ಲಿ ಐಶರ್ ಮೋಟರ್ಸ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇನ್ಕ್ರೀಸ್ ಆಗಿತ್ತು. 18% ಅಷ್ಟು ಪ್ರಾಫಿಟ್ ಜಂಪ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಇನ್ನೂ ಕೂಡ ಬೈ ರೆಕಮೆಂಡೇಷನ್ ಅನ್ನ ಕೊಡ್ತಾ ಇದಾರೆ, ಬಟ್ ಬಹಳಷ್ಟು ಬ್ರೋಕರೇಜ್ಗಳು ಹೋಲ್ಡ್ ಕಾಲ್ ಅನ್ನ ಕೊಟ್ಟಿದ್ದಾರೆ. HSBC ಹೋಲ್ಡ್ ಕಾಲ್ ಅನ್ನ ಕೊಟ್ಟಿದ್ದು 4,500 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. UBS ನ ಕಡೆಯಿಂದ ಬೈ ರೆಕಮೆಂಡೇಷನ್ ನೋಡೋದಕ್ಕೆ ಸಿಕ್ತಿದ್ದು 5,480 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ಕಿದೆ. ನೋವಾಮ ಹೋಲ್ಡ್ ಕಾಲ್ ಅನ್ನು ಕೊಟ್ಟಿದ್ದು 4,500 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಮೋತಿಲಾಲ್ ಒಸ್ವಾಲ್ ಸೆಲ್ ರೆಕಮೆಂಡೇಷನ್ ಅನ್ನು ಕೊಟ್ಟು 4,000 ಟಾರ್ಗೆಟ್ ಕೊಡ್ತಿದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 3,400 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೂಡ ಸೆಲ್ ಕಾಲ್ ಅನ್ನು ಕೊಟ್ಟಿದ್ದಾರೆ. ಆಮ್ಕೆ ಗ್ಲೋಬಲ್ನ ಕಡೆಯಿಂದ ಕೂಡ ಸೆಲ್ ಕಾಲ್ ನೋಡೋದಕ್ಕೆ ಸಿಕ್ಕಿದ್ದು 3,400 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಬಹಳಷ್ಟು ಬ್ರೋಕರೇಜ್ಗಳು ಐಶರ್ ಮೋಟರ್ಸ್ನಲ್ಲಿ ಟಾರ್ಗೆಟ್ ಅನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಐಶರ್ ಮೋಟರ್ಸ್ ಈಗ 4,600 ಲೆವೆಲಲ್ಲಿ ಟ್ರೇಡ್ ಆಗ್ತದೆ. ಇವತ್ತು ಕೂಡ ಒಂದು ಸಡನ್ ಫಾಲ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು, ಅದಾದ್ಮೇಲೆ ಸ್ಟಾಕ್ ರಿಕವರ್ ಕೂಡ ಆಗಿದೆ. ಐಶರ್ ಮೋಟರ್ಸ್ನ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಅಂದ್ರೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೊಳ್ಳಿ, ಮತ್ತೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬಂದಾಗ ಶೇರ್ಸ್ ಗಳನ್ನ ಅಕ್ಯುಮುಲೇಟ್ ಮಾಡ್ಕೋಬಹುದಾಗುತ್ತೆ. ಅದೇ ರೀತಿಯಲ್ಲಿ ಮಾರುತಿ ಸುಜುಕಿ ಕೂಡ ಅಷ್ಟೇ, ಬಹಳಷ್ಟು ಜಂಪ್ ಆಗಿದೆ, ಆದ್ರಿಂದ ಹೈಯರ್ ಲೆವೆಲ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಸೊ UPL Nifty 50 ರೀಸೆಂಟ್ ಆಗಿ ಆಚೆ ಹೋಗಿತ್ತು, ಈಗ ನಿಫ್ಟಿ Next 50 ಪಾರ್ಟ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ UPL ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು, ಬಟ್ ಈಗ ಸ್ಟಾಕ್ ಪ್ರೈಸ್ನಲ್ಲಿ ಒಂದೇ ದಿನ 8% ಅಷ್ಟು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಕ್ವಾರ್ಟರ್ 4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ 95% ಅಷ್ಟು ಫಾಲ್ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನು ಮೆಜರ್ ಮಾಡಿದಾಗ ಕಳೆದ ಕ್ವಾರ್ಟರ್ನಲ್ಲಿ ಇದ್ದಂಥ ಲಾಸ್ ಈ ಒಂದು ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಆಗಿ ಟರ್ನ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ 1,217 ಕೋಟಿಯ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು, ಈ ಒಂದು ಕ್ವಾರ್ಟರ್ನಲ್ಲಿ 40 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ವೀಕ್ ಆಗಿ ಕಾಣಿಸ್ತಿದೆ. ಸೊ ಕೆಮಿಕಲ್ ಸೆಕ್ಟರ್ನ ಕಂಪನಿಗಳಲ್ಲಿ ಪ್ರೆಷರ್ ಇದ್ದೇ ಇದೆ. 2025 ಫಿನಾನ್ಷಿಯಲ್ ಇಯರ್ಗೆ ಒಳ್ಳೆ ಒಂದು ರೆವಿನ್ಯೂ ಗ್ರೋತ್ ಔಟ್ಲುಕ್ ಅನ್ನು ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ತಮ್ಮ ಮಾರ್ಜಿನ್ಸ್ ಅನ್ನು ಇಂಪ್ರೂವ್ ಮಾಡುವಂಥ ಪ್ಲಾನ್ಸ್ ಅನ್ನು UPL ಮಾಡ್ತಾ ಇದ್ದಾರೆ. ಇಂಡಿಜಿನ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ದಿನ 65% ಅಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಬಟ್ ಕೇವಲ 45% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 452 ಪ್ರೈಸನ್ನು ಮ್ಯಾನೇಜ್ಮೆಂಟ್ ಸೆಟ್ ಮಾಡಿದ್ರು, ಬಟ್ 655 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಸೊ ಲಿಸ್ಟ್ ಆದಮೇಲೆ ಇನ್ನಷ್ಟು ಪ್ರೆಷರ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಇತ್ತು, ಆ ಒಂದು ರೀಸನ್ನಿಂದ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. 570 ಪ್ರೈಸ್ನಲ್ಲಿ ಇಂಡಿಜಿನಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ ಅನ್ನು ಬುಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ TBO ಟೆಕ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. 455 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈಗಲೂ ಕೂಡ 50% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಕೆಫಿನ್ ಟೆಕ್ನಲ್ಲಿ ಅಲಾಟ್ಮೆಂಟ್ ಬರುತ್ತೆ. ಹಾಗೆ ಬುಧವಾರದ ದಿನ ಈ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಅದೇ ರೀತಿಯಲ್ಲಿ ಆಧಾರ್ ಹೌಸಿಂಗ್ ಫಿನಾನ್ಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ವಲ್ಪ ಫಾಲ್ ಆಗಿದೆ. 60 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಮಾರ್ಕೆಟ್ನಲ್ಲಿ ವಾಲಟಿಲಿಟಿ ಇದ್ದಾಗ ಗ್ರೇ ಮಾರ್ಕೆಟ್ನ ಪ್ರೀಮಿಯಂ ಕೂಡ ಫಾಲ್ ಆಗುತ್ತೆ. ಆಧಾರ್ ಹೌಸಿಂಗ್ ಫಿನಾನ್ಸ್ನ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಕೆಫಿನ್ ಟೆಕ್ಕಲ್ಲಿ ಬರುತ್ತೆ. ನಾಳೆ ಬೆಳಿಗ್ಗೆ ಈ ಒಂದು IPO ನ ಅಲಾಟ್ಮೆಂಟ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ABB ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 12% ಅಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇವರ ರೆವಿನ್ಯೂ ಇಯರ್ ಆನ್ ಇಯರ್ 82% ಅಷ್ಟು ಇನ್ಕ್ರೀಸ್ ಆಗಿತ್ತು. ಹಾಗೆ ಪ್ರಾಫಿಟ್ನಲ್ಲಿ ಕೂಡ 30% ಅಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಜೆಫ್ರೀಸ್ ಟಾರ್ಗೆಟ್ ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡಿದ್ದು 8,845 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಒಂದೇ ದಿನ ಆಲ್ಮೋಸ್ಟ್ 820 ಪಾಯಿಂಟ್ಗಳ ಜಂಪ್ ABB ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದರ ಆಪೋಸಿಟ್ ಸಿರ್ಮಾ SCS ನಲ್ಲಿ 17% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಈ ಕಂಪನಿ ರೀಸೆಂಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಮಾರ್ಕೆಟ್ನಲ್ಲಿ ಲಿಸ್ಟ್ ಆದ್ಮೇಲೆ ಒಳ್ಳೆ ಒಂದು ಜಂಪ್ ನಮಗೆ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಕ್ವಾರ್ಟರ್ 4 ನ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 17% ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಯಾವುದೇ ಒಂದು ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಇದ್ದಾಗ ಆ ಕಂಪನಿಯ ಕ್ವಾರ್ಟರ್ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಸ್ಟಾಕ್ ಪ್ರೈಸ್ನಲ್ಲಿ ಈ ರೀತಿಯ ಒಂದು ಫಾಲ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಈಗಲೂ ಕೂಡ ICICI ಸೆಕ್ಯೂರಿಟೀಸ್ 600 ಟಾರ್ಗೆಟ್ ಪ್ರೈಸ್ ಅನ್ನು ಸಿರ್ಮಾ SCS ಕೊಟ್ಟಿದ್ದಾರೆ. BML ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತು 15% ಅಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಇವರು ಕೂಡ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತದೆ. ಡಿಫೆನ್ಸ್, ಇನ್ಫ್ರಾ ಹಾಗೆ ಪವರ್ ಸೆಕ್ಟರ್ನಿಂದ ಕೂಡ ಬಹಳಷ್ಟು ಪ್ರಾಜೆಕ್ಟ್ಸ್ ಗಳನ್ನ BML ಪಡ್ಕೋತಿದ್ದಾರೆ. ಸೊ ಗೌರ್ಮೆಂಟ್ ನ ಒಂದು ಸ್ಟ್ರಾಂಗ್ ಬ್ಯಾಕಿಂಗ್ ನಿಂದ BML ನ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ May 14 ಭಾರತಿ ಏರ್ಟೆಲ್, ರಾಡಿಕೋ ಕೇತಾನ್, ಜೈಡೂಸ್ ವೆಲ್ನೆಸ್, ಎಡಲ್ವೀಸ್, ಸಿಮೆನ್ಸ್ ಈ ಕಂಪನಿಗಳ ರಿಸಲ್ಟ್ಸ್ ಬರ್ತಿದೆ. ಹಾಗೆ PVR ಐನಾಕ್ಸ್, ಕೋಲ್ಗೇಟ್, Matrimony.com, ಅಪೋಲೋ ಟೈರ್ಸ್ ಮತ್ತು ಓಬಿರಾಯ್ ರಿಯಾಲಿಟೀಸ್ ಕೂಡ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಿದ್ದಾರೆ. ಸೊ ಈ ಎಲ್ಲ ಕಂಪನಿಗಳು ನಿಮ್ಮ ಒಂದು ಪೋರ್ಟ್ಫೋಲಿಯೋನಲ್ಲಿ ಇದ್ರೆ ರಿಸಲ್ಟನ್ನು ನೀವು ಟ್ರ್ಯಾಕ್ ಮಾಡ್ಕೋಬೋದಾಗುತ್ತೆ.
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.